ನಾವು ಥೈರಾಯ್ಡ್ ಗ್ಲ್ಯಾಂಡ್ ಬಗ್ಗೆ ಕೇಳಿರ್ತೀವಿ, ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲಿ ಅದರಲ್ಲೂ ಗಾಯಿಟರ್ ಬಗ್ಗೆ ತುಂಬಾ ಕೇಳಿರ್ತೀವಿ. ಅಂದ್ರೆ ಥೈರಾಕ್ಸಿನ್ ಹಾರ್ಮೋನ್ ಏನಾದ್ರೂ ಕಡಿಮೆ ಸೆಕ್ರೀಟ್ ಆದ್ರೆ ಆಗ ನಮ್ಗೆ ಗಾಯಿಟರ್ ಆಗುತ್ತೆ. ಅದಕ್ಕೆ ಪ್ರಮುಖವಾಗಿ ಅಯೋಡಿನ್ ಕೂಡ ಕಾರಣ ಆಗುತ್ತೆ. ನಾವು ತಿನ್ನುವಂತ ಆಹಾರದಲ್ಲಿ ಅಯೋಡಿನ್ ಇಲ್ಲ ಅಂತ ಅಂದ್ರೆ ನಮ್ಗೆ ಗಾಯಿಟರ್ ಆಗುತ್ತೆ. ಈಗ ಗಾಯಿಟರ್ ಹೈಪೋಥೈರಾಯ್ಡಿಸಮ್ ಆಯ್ತು ಅಂದ್ರೆ ಥೈರಾಕ್ಸಿನ್ ಹಾರ್ಮೋನ್ ಕಡಿಮೆ ಸೆಕ್ರೀಟ್ ಆಗೋದ್ರಿಂದ ಈ ಗಾಯಿಟರ್ ಬರುತ್ತೆ. ಅದೇ ಏನಾದ್ರೂ ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲಿ ಸೆಕ್ರೀಷನ್ ಜಾಸ್ತಿ ಆದ್ರೆ, ಥೈರಾಕ್ಸಿನ್ಸ್ ಜಾಸ್ತಿ ಸೆಕ್ರೀಟ್ ಆದ್ರೆ ಯಾವ ಡಿಸೀಸ್ ಕಾಣಿಸ್ಕೊಳತ್ತೆ ಅಂದ್ರೆ ಗ್ರೇವ್ಸ್ ಡಿಸೀಸ್ ಕಾಣಿಸ್ಕೊಳತ್ತೆ. ಈ ಗ್ರೇವ್ಸ್ ಡಿಸೀಸ್ ನ ನಾವು ಹೈಪರ್ ಥೈರಾಯ್ಡಿಸಮ್ ಅಂತಾನು ಕೂಡ ಕರಿತೀವಿ, ಅಥವಾ ಎಕ್ಸೋಥಾಲ್ಮಿಕ್ ಗಾಯಿಟರ್ ಅಂತ ಕರಿತೀವಿ. ಅಂದ್ರೆ ಗಾಯಿಟರ್ ಗೆ ಆಪೋಸಿಟ್, ಅಂದ್ರೆ ಗಾಯಿಟರ್ ಅಂದ್ರೆ ಅದರಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಕಡಿಮೆ ಸೆಕ್ರೀಟ್ ಆಗೋದ್ರಿಂದ ಈ ಗಾಯಿಟರ್ ನಮಗ್ ಕಾಣಿಸ್ಕೊಳುತ್ತೆ. ಅದೇ ಈ ಗ್ರೇವ್ಸ್ ಡಿಸೀಸ್ ಅಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಹೆಚ್ಚಿಗೆ ಪ್ರೊಡಕ್ಷನ್ ಆಗೋದ್ರಿಂದ ಈಗ ಗಾಯಿಟರ್ಗೆ ಮತ್ತೆ ಅಲ್ಲಿ ಸ್ವೆಲ್ಲಿಂಗ್ ಆಗುತ್ತೆ. ಥೈರಾಯ್ಡ್ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್ ಇಲ್ಲಿ ವಿಂಡ್ ಪೈಪ್ ಇದೆಯಲ್ಲ ನೋಡಿ, ಅದ್ರ ಮೇಲೆ ಇರುತ್ತೆ. ಅಂದ್ರೆ ಟೂ ಲೋಬ್ಸ್ ಆ ಕಡೆ, ಒಂದ್ ಕಡೆ ರೈಟ್ ಸೈಡ್ ಒಂದ್ ಲೋಬ್ ಮತ್ತೆ ಲೆಫ್ಟ್ ಸೈಡ್ ಒಂದ್ ಲೋಬ್, ಈ ರೀತಿ ಟೂ ಲೋಬ್ಸ್ ಇರುತ್ತೆ. ಆ ಎರಡು ಲೋಬ್ಸ್ ನ ಕನೆಕ್ಟ್ ಮಾಡೋ ಒಂದು ಟಿಶ್ಯೂನ ನಾವು ಇಸ್ಥಮಸ್ ಅಂತ ಕರಿತೀವಿ. ಆ ಥೈರಾಯ್ಡ್ ಗ್ಲ್ಯಾಂಡ್ ಹಿಂದ್ಗಡೆ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತೆ. ಅಂದ್ರೆ ಈಚ್ ಲೋಬ್ ಅಲ್ಲೂ ಎರಡೆರಡು ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತೆ. ಅಂದ್ರೆ ಒಟ್ಟು ಟೋಟಲ್ 4 ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಆಯ್ತು. ಈ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಮುಖ್ಯವಾಗಿ ಈ ಬ್ಲಡ್ ಅಲ್ಲಿ ಕ್ಯಾಲ್ಸಿಯಂ ಲೆವೆಲ್ ನ ಇನ್ಕ್ರೀಸ್ ಮಾಡುತ್ತೆ. ಅದು ಹೇಗೆ ಇನ್ಕ್ರೀಸ್ ಮಾಡುತ್ತೆ ಅಂದ್ರೆ ಬೋನ್ ಇಂದ ಕ್ಯಾಲ್ಸಿಯಂ ನ ಅಬ್ಸರ್ವ್ ಮಾಡಿ ಅದು ಬ್ಲಡ್ ಅಲ್ಲಿ ಕ್ಯಾಲ್ಸಿಯಂ ಅಂದ್ರೆ ಹೈಪರ್ ಕ್ಯಾಲ್ಸಿಮಿಕ್ ಮಾಡುತ್ತೆ. ಅಂದ್ರೆ ಹೈಪರ್ ಕ್ಯಾಲ್ಸಿಮಿಕ್ ಅಂದ್ರೆ ಬ್ಲಡ್ ಅಲ್ಲಿ ಕ್ಯಾಲ್ಸಿಯಂ ಲೆವೆಲ್ ಜಾಸ್ತಿ ಆಗುತ್ತೆ. ಆದ್ರೆ ತುಂಬಾ ಜಾಸ್ತಿ ಆಗ್ತಾ ಇದ್ರೆ ಅದನ್ನ ಕಡಿಮೆ ಮಾಡೋದಕ್ಕೆ ಒಂದು ಹಾರ್ಮೋನ್ ಥೈರಾಯ್ಡ್ ಗ್ಲ್ಯಾಂಡ್ ಇಂದ ಸೆಕ್ರೆಟ್ ಆಗುತ್ತೆ, ಅದು ಥೈರೋಕ್ಯಾಲ್ಸಿಟೋನಿನ್. ಆದ್ರಿಂದ ಈ ಥೈರೋಕ್ಯಾಲ್ಸಿಟೋನಿನ್ ಮತ್ತೆ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಇಂದ ಅಂತ ಸೆಕ್ರೆಟ್ ಆಗುವಂತ ಪ್ಯಾರಾಥಾರ್ಮೋನ್ ಇವೆರಡು ಆಂಟಾಗೋನಿಸ್ಟ್ ಅಂದ್ರೆ ಎರಡು ಆಪೋಸಿಟ್ ರೀತಿಯಾಗಿ ವರ್ಕ್ ಮಾಡುತ್ತೆ. ಎಲ್ರಿಗೂ ಥ್ಯಾಂಕ್ ಯು. ಇನ್ನೇನಾದ್ರೂ ನಮಗೆ ಸಪೋರ್ಟ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್. ಥ್ಯಾಂಕ್ ಯು.